ಮಲ್ನಾಡು ಭಾಗದ ಜ್ವಲಂತ ಸಮಸ್ಯೆ ಆದಂತ ಫಾರೆಸ್ಟ್ ಇಲಾಖೆಯ ಇವತ್ತು ಏನು ನಮ್ಮ ಮುಳುಗಡೆ ಸಂತ್ರಸ್ತದಿರ್ಬೋದು, ಫಾರೆಸ್ಟ್ ಇಲಾಖೆಯ ಹಲವಾರು ಕಿರುಕುಳಗಳಿರ್ಬೋದು ಅದರ ಬಗ್ಗೆ, ಮತ್ತು ಅಲ್ಲಿಯ ಹಕ್ಕುಗಳು ಕೊಡಲಿಕ್ಕೆ ರೈತರಿಗೆ ಕೊಡುವಂಥದ್ದಕ್ಕೆ ಈಗಾಗಲೇ ಸಂಪೂರ್ಣವಾದಂಥ ಚರ್ಚೆ ನಡೆದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತೇಳಿ ಈಗಾಗಲೇ ಮಾನ್ಯ ಮಂತ್ರಿಗಳು ನಾವೆಲ್ಲ ಕುರಿತು ಅದು ಚರ್ಚೆ ಮಾಡ್ತೀವಿ. ಅದಕ್ಕೆ ಪ್ರಮುಖ ಎಲ್ಲ ಆಫೀಸರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ನುರಿತ ಕೆಲವರು ನಮ್ಮ ಹೆಗಡೆಯವರು ಇದಾರಲ್ಲ, ನಮ್ಮ ಎಂತ ಅಲ್ಲಲ್ಲ ನಮ್ಮ ಇವರಲ್ಲಿ ಇದಾರಲ್ಲ ರಮೇಶ್ ಹೆಗಡೆಯವರು ಅಂಥವರೆಲ್ಲ ಅವರ ಒಂದು ಸಹಕಾರ ಸಲಹೆ ಮೂಲಕ ಏನು ಹಿಂದೆ ನಡೆದಂಥ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದರೆ ಭಾಳಷ್ಟು ಹಿಂದೆ ಸರ್ಕಾರಗಳು ಕೆಲವೊಂದು ತಪ್ಪು ಮಾಡಿದ್ದೆಲ್ಲ ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದನ್ನ ರೈತರಿಗೆ ಸಮಸ್ಯೆ ಆಗೋದನ್ನೆಲ್ಲ ಬಿಡಬೇಕು ಅನ್ನೋದು ಉದ್ದೇಶ ಇವತ್ತಿದೆ. ನೋಡಿ ಇದು ಕೇಸು ಬಹಳ ದೊಡ್ಡ ಮಟ್ಟಕ್ಕೆ ಮೇಲೆ ಹೋಗಿದೆ. ಹಿಂದಿನ ಸರ್ಕಾರ ಯಾವತ್ತು ಫೈಲ್ ಮಾಡದೇನೆ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಈಗ ನಾವು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿಂದ ನೇರವಾಗಿ ಮುಂದಿನ ದಿನದಲ್ಲಿ ಏನಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ನಾವು ಆದಷ್ಟು ಬೇಗ ಜನರಿಗೆ ಒಂದು ಪರಿಹಾರ ಕೊಡಬೇಕನ್ನೋ ಉದ್ದೇಶ ನಮಗಿದೆ. ಅದಕ್ಕಾಗಿ ತಾನೇ ಈ ಒಂದು ಚರ್ಚೆ. ತಕ್ಷಣ ಆಗಲ್ಲ, ಈಶ್ವರ್ ಖಂಡ್ರೆ ಹತ್ರ ಆಯ್ತು, ರೆವಿನ್ಯೂ ಮಿನಿಸ್ಟರ್ ಹತ್ರ ಆಯ್ತು, ಇಲ್ಲಿ ಕೇಳಿ ಎಲ್ಲ ಚರ್ಚೆ ಆಗಿದೆ. ಏನ್ ಮಾಡ್ಬೇಕು ಅನ್ನೋದೆಲ್ಲ ಚರ್ಚೆ ಆಗಿದೆ. ಈಗ ಇಲ್ಲಿಂದ ಏನ್ ತಗೊಂಡೋಗಿ ಕೊಡ್ಬೇಕನ್ನೋದು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂತ್ಕೊಂಡ ನಂತರ ಮುಂದಿನ ಚರ್ಚೆಗಳಾಗಬೇಕನ್ನೋ ಉದ್ದೇಶ ಇವತ್ತು ಇಲ್ಲಿ ಮಾಡ್ತಾ ಇರೋದು. ಯಾವ ಎಲೆಕ್ಷನ್ ರೀ, ಎಲೆಕ್ಷನ್ ಇದಕ್ಕೂ ಸಂಬಂಧ ಇಲ್ಲ. ಎಲೆಕ್ಷನ್ ಈಗ ನೋಡಿ, ಮೊನ್ನೆ ಯಾರೋ ಮಾಜಿ ಮಂತ್ರಿ ಹೇಳ್ತಿದ್ದಪ್ಪ, ಏ ಇಲ್ಲ ಇಲ್ಲ ನಾವು ಶರಾವತಿಯ ಸಂತ್ರಸ್ತರಿಗೆ ಧ್ವನಿಯಾಗಿ ಇರ್ತೀನಿ ಮುಂದೆ ಅಂತ ಹೇಳ್ಯಾರೆ. ಪಾಪ 5 ವರ್ಷ ಧ್ವನಿ ಆಗಿಲ್ಲ, ಧ್ವನಿ ಕಳ್ಕೊಂಡು ಹೋದವರು. ಈಗ ಯಾವ ಧ್ವನಿ ಮಾಡ್ತಾರೆ ಅವರು? ಹಿಂದಿನ ಸರ್ಕಾರ ಅವ್ರದೇ ಇತ್ತಲ್ಲ, ಡಬಲ್ ಇಂಜಿನ್ ಸರ್ಕಾರ ಅವ್ರದೇ ಇತ್ತು, ಅವ್ರು ಮಾಡ್ಬೋದಿತ್ತು, ಅವ್ರು ಮಾಡಲಿಲ್ಲ. ನಾವು ಖಂಡಿತವಾಗಿ ಅದ್ರ ಬಗ್ಗೆ 3 ಮೀಟಿಂಗ್ ಆಗಿದೆ. ಮಂತ್ರಿಗಳು ಸಹ ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ. ಖಂಡಿತ ರೈತರ ಪರವಾಗಿ ಆಗ್ಬೇಕನ್ನೋ ನಮ್ಮ ಉದ್ದೇಶ. ತೊಡಕಿದೆ ಅಂತ ಹೇಳಿದ್ರೆ ಇಲ್ಲಿ ಹಿಂದಿನ ಕಾನೂನುಗಳು, ಈಗ ನೋಡಿ ಸೊಪ್ಪಿನ ಬೆಟ್ಟ ಹಿಂದೆ ಯಡಿಯೂರಪ್ಪನವರೇ ಆ ಸೊಪ್ಪಿನ ಬೆಟ್ಟನ ಮಾಡಬಾರ್ದು ಅಂತ ಕಾನೂನು ಮಾಡಿಹೋದ್ರು. ಈಗ ಆ ಸೊಪ್ಪಿನ ಬೆಟ್ಟ ನಾವೇನು ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದೆ. ಅವೆಲ್ಲವನ್ನ ಈಗ ತೆಗೆದು ಒಂದೊಂದೇ ಚರ್ಚೆ ಮಾಡ್ತಾ ಇದ್ದೀವಿ, ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ ಸಮಸ್ಯೆ ಇದೆ, ಸಮಸ್ಯೆಗಳನ್ನ ತಗೊಂಡೋಗಿ ಅಲ್ಲಿ ಚರ್ಚೆ ಮಾಡಿ ಅಲ್ಲಿಯ ನಮ್ಮ ಪ್ರಮುಖರಾದಂತ ಏನು ಲಾ ಇದ್ರಲ್ಲೆಲ್ಲ ಚರ್ಚೆ ಮಾಡಿ ತಗೊಂಡು ಹೋಗ್ಬೇಕು. ಇವೆಲ್ಲ ಸಮಸ್ಯೆ ಇದೆ, ಸುಮ್ಮನೆ ಮಾಡೋಂತ ಅಲ್ಲ. ಈಗ ಇದನ್ನು ತಗೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ, ಮುಖ್ಯಮಂತ್ರಿಗಳು ಅದು ನಿರ್ಧಾರ ಮಾಡ್ತಾರೆ. ನನ್ನ ಭರವಸೆ ಇದೆ, ಖಂಡಿತ ನಮ್ಮ ರಾಜ್ಯ ಸರ್ಕಾರ ಸಂತ್ರಸ್ತಿಗೆ ಒಂದು ಪರಿಹಾರ ಮಾಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಅದಕ್ಕೆ ಬೇಕಾದಾಗ ಇಲ್ಲ, ಹಾ ಕೊಡ್ತಾರೆ. ಹೌದು, ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಡಿ ಸಿ ಅವರು ಹೇಳಿದಾರೆ ಇನ್ನು 1 ದಿವಸ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಆ 1 ದಿವಸ ಟೈಮ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಚರ್ಚೆ ಮಾಡಿ ಅದನ್ನ ನಮ್ಮ ಸಿ ಎಂ ಕೊಡ್ಬೇಕಂತ ತೀರ್ಮಾನ ಆಗಿದೆ. ಹ್ಮ್, ಸಕೇನಾ? ಸರ್, ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ, ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನಿದ್ರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತಲೇ ಹೇಳುವಂತ ಮನುಷ್ಯ ನಾನು. ಮುಲಾಜಿಲ್ಲ ಇದರಲ್ಲಿ, ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇದು ಈ ದೇಶ ಭಾರತೀಯರ ದೇಶ, ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ಲಿಕ್ಕೆ ಬಿಡ್ಲಿಕ್ಕೂ ನಾವು ತಯಾರಿಲ್ಲ. ಇದಕ್ಕೆಲ್ಲ ನಾನು ಒಪ್ಪೋದು ತಯಾರಿಲ್ಲ. ಇದೆಲ್ಲ ಸರ್ಕಾರಗಳು ಗಮನಿಸ್ಬೇಕು, ಆದಷ್ಟು ಬೇಗ ತನಿಖೆ ಆಗ್ಬೇಕು. ಅವ್ರಿಗೆ ನೇಣಿಗೆ ಹಾಕ್ತಿರೋ ಗುಂಡು ಹೊಡಿತಿರೋ ಏನಾದ್ರು ಕಾನೂನು ತರಲೇಬೇಕಿದು, ಇದರಲ್ಲಿ ಉದ್ದೇಶ ಇಲ್ಲ. ಇಲ್ಲ ಇಲ್ಲೇ, ಯಾಕಂದ್ರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ, ಅವು ನೋಡ್ಬೇಕು, ಚೆಕ್ ಮಾಡ್ಬೇಕು. ಬಹಳ ಅವೆಲ್ಲ ಹಂಗಂಗೆ ಕೊಡೋ ಬರೋಂಥದ್ದಲ್ಲ. ಅದರಿಂದ ಅದನ್ನ ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂತ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡಬಾರ್ದು ಅನ್ನೋದಲ್ಲ, ಶಿಕ್ಷೆ ಆಗ್ಬೇಕಂದ್ರೆ ನಮ್ಮ ಉದ್ದೇಶ. ಇದೊಂದೇ ಅಲ್ಲ, ಬಾಂಬ್ ಬ್ಲಾಸ್ಟ್ ಆದವನು ಬಿಡಂಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂತ ಯಾವುದೇ ವ್ಯಕ್ತಿ ಇರ್ಬೋದು, ನಾವು ಬಿಡಕ್ಕಾಗಲ್ಲ. ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಬಹಳ ಖಂಡನೆ, ಇದು ನಾನು ಖಂಡನೆ ಮಾಡ್ತೀನಿ. ಖಂಡನೆ ಆಗ್ತಾ ಇದೆ ಅವಲ್ಲ, ಇಂಥ ಘಟನೆ ನಡೆದಿದೆ. ಬಟ್ ಸರ್ಕಾರದ ಸಚಿವರೇ ಇದೊಂದು ಸಿಲ್ಲಿ ಘಟನೆ ಅನ್ನೋಂತ ಹೇಳಿಕೆಯನ್ನು ಕೊಟ್ಟರು ಅವರಿಗೆ. ಅದೆಲ್ಲ ಅದು ಹೇಳಕ್ ತಪ್ಪದು, ಇದು ಸಿಲ್ಲಿ ಘಟನೆ ಅಲ್ಲ ರೀ.
ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ನಾವು ಖಂಡನೆ ಮಾಡಬೇಕು. ಅದನ್ನ ಅದು ಸಿಲ್ಲಿಗಿಲ್ಲಿ ಅನ್ನೋ ಪ್ರಶ್ನೆ ಇಲ್ಲ. ಬಾಂಬ್ ಬ್ಲಾಸ್ಟು ಸಹ ಇದು ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕು, ಆ ವ್ಯಕ್ತಿ ಕಂಡಿಡಿಬೇಕು. ಅದು ಆಗಿಲ್ಲ ಅಂದ್ರೆ NIA ಎಲ್ಲ ಇದಾರಲ್ಲ ಅವ್ರನ್ನೆಲ್ಲ ಕರೆಸಿ ಏನಾಗಬೇಕು ಅದೆಲ್ಲ ತಗೊಂಡು ಪರಿಶೀಲನೆ ಮಾಡಿ ಆ ವ್ಯಕ್ತಿನ ಕಂಡು ಹಿಡಿಯಲೇಬೇಕು. ಯಾಕೆ ಗೊತ್ತಾ, ಅದು ರಾಮೇಶ್ವರ ಇವತ್ತು ಬಹಳ ಟಾಪ್ ಅಲ್ಲಿ ಓಡ್ತಿರುವಂತ ಒಂದು ಹೋಟೆಲ್. ಅದ್ರ ಬಗ್ಗೆ ಯಾರಿಗೆ ಕಂಡಿತ್ತು, ಯಾರಿಗೆ ಏನಿತ್ತು, ಅಥವಾ ಅವ್ನು ಮಾಡಿದಾರೋ ಬೇರೆ ಮಾಡಿದಾರೋ ಭಯೋತ್ಪಾದಕರು ಮಾಡಿದಾರೋ ಅಥವಾ ಹೊಟ್ಟೆ ಕೆತ್ತಿ ಹೋಟ್ಲು ಉದ್ಯಮಿಗಳ ಇದರಲ್ಲಿ ಮಾಡಿದಾರೋ ಗೊತ್ತಿಲ್ಲ, ಅದನ್ನು ನೋಡ್ಬೇಕಲ್ಲ, ಅವೆಲ್ಲ ಪರಿಶೀಲನೆ ಮಾಡ್ಬೇಕು. ಒಟ್ಟಲ್ಲಿ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂರುವಂತ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಏನು ಕೆಲಸ ಆಗ್ಬೇಕೋ ಅದು ಮಾಡೇ ಮಾಡ್ತೀವಿ ನಾವು ಇವತ್ತು. ಯಾಕಂದ್ರೆ ಇದನ್ನ ದೊಡ್ಡ ಮಟ್ಟಕ್ಕೆ ನೀವು BJP ಅವರು ಬಹಳ ಎಳ್ಕೊಂಡು ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಅವನು ಯಾವನೇ ಮಾಡಿರ್ಲಿ ಅವ್ನ ಗಲ್ಲಿಗೆ ಎಸ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಸರ್ಕಾರ ಹೇಳಿದೆ. ಯಾಕಂದ್ರೆ ಇದೊಂದೇ ಹೇಳಕ್ ಹೋಗ್ಬೇಡಿ, ಪಾರ್ಲಿಮೆಂಟ್ ಅಲ್ಲೂ ಪಾಸ್ಪೋರ್ಟ್ ಅವ್ರದ್ದು ಅಲ್ಲಿ ಎಂತ ಮಾಡಿದ್ರು ನಿಮ್ಗೆ ಗೊತ್ತಲ್ಲ. ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಕುಣಿದು ಕುಪ್ಪಳಿಸಿ ಅದೇನು ಪೌಡರ್ ಗಿಲ್ಡ್ರಲ್ಲಿ ಹಾಕಿದ್ರಲ್ಲ, ಅವಾಗೇನು ತನಕ ಆಯ್ತಿದ್ರು ಇವರು ಹಂಗೆ ಹೇಳಕ್ ಹೋದ್ರೆ. ಅವ್ರದ್ದು ಮಾತ್ರ ಮುಚ್ಕೊಳ್ತಾರೆ, ನಮ್ದು ಮಾತ್ರ ಬಹಳ ದೊಡ್ಡ ಎತ್ತಾರೆ ಇಲ್ಲಿ. ಈ ವಿಜಯೇಂದ್ರ ಅದೇ ಕೆಲಸ, ಭಾರಿ ಇವರು ರಾಜ್ಯದಲ್ಲಿ ಭಾರಿ ಸುವ್ಯವಸ್ಥೆಯನ್ನ ಇದು ಮಾಡಿದವರು. ಹರ್ಷ ಸತ್ತಾಗಿ ಇವರು ಏನು ಮಾಡಲಿಲ್ಲ, ಅಲ್ಲಿ ಇವನು ಸತ್ತಲ್ಲ ಎಂತ ಮಂಗಳೂರಲ್ಲಿ, ಅವಾಗ ಇವರೇನು ಮಾಡಿಲ್ಲ ಅಲ್ವಾ. ಇವರೆಲ್ಲ ವೈಫಲ್ಯತೆಯನ್ನು ಕಂಡಿದ್ದಾರೆ. ಆದ್ರಿಂದ ಅವೆಲ್ಲ ನಾವು ಹೇಳೋದ್ ಬೇಡ. ನಮ್ಮ ರಾಜ್ಯ ಸರ್ಕಾರ ಕಠಿಣವಾದಂತ ಕ್ರಮ ತಗೊಳ್ಬೇಕು, ತಗೊಳ್ಳೇಬೇಕಂತ ನಂದು ಒಂದು ಆದೇಶ ಇದೆ. ಇವತ್ತು ಯಾವುದು ಇಲ್ಲ, ಎಫ್ಎಸ್ಎಲ್ ವರದಿ ಬಂದ್ರೆ ಅವನು ಯಾವನೇ ಆಗಲಿ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಹ ಬಿಡಬಾರ್ದು ಅಂತ ನಂದು ಒಂದು ಆದೇಶ ಅದು. ಏನಿಲ್ಲ ಸರ್, ಈಗ ಅವರು ಗರ್ರು ಆಪರೇಷನ್ ಅಂತ ನಮ್ಮ ಜಗದೀಶ್ ಶೆಟ್ಟರ್ನ ಪಾಪ ಬಸವಣ್ಣ, ಅದು ಆ ಬಸವಣ್ಣನ ಕರ್ಕೊಂಡು ಮತ್ತೆ ಕರ್ಕೊಂಡು ಮನೆ ಬಿಟ್ಕೊಂಡ್ರು. ಈಗ ನಾವು ಬಿಡಕ್ಕಾಗತ್ತಾ, ನಾವು ಗರ್ರು ಆಪರೇಷನ್ ಮಾಡ್ಬೇಕಲ್ಲ. ಹಂಗೆ ನಮ್ಮಲ್ಲಿ ಬಿಟ್ಟು ಹೋದವರು ಹಿಂದೆ ಪಾಪ ಬೇಜಾರಾಗಿ ಹೋದರು, ಈಗ ಅವ್ರನ್ನ ನಾವು ಪಕ್ಷಕ್ಕೆ ಬರ್ತಾರೆ ಅಂದ್ರೆ ಬೇಡನಕ್ಕಾಗತ್ತಾ. ನಾವೇನು ಕರೆದಾರಲ್ಲ, ನಮಗೆ 136 ಸೀಟ್ ಮೇಲಿದ್ದೀವಿ, ನಮಗೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊನ್ನೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ನಮಗೆ ಬೇಕಾದಷ್ಟು ಓಟ್ ಬಿದ್ದಿದೆ ನಿಮ್ಗೆ ಗೊತ್ತಲ್ಲ. ಕೊನೆಗೆ ಅವರು ಒಂದು 2 ಓಟ ಜಾಸ್ತಿ ಹಾಕಿದ್ದಾರೆ, ಹಾಗಾಗಿ ಅವಶ್ಯಕತೆ ಏನು ಇರಲಿಲ್ಲ. ಆದರೆ ಅವ್ರು ಬರ್ತಾರ ಅಂದಾಗ ಖಂಡಿತ ನಾವು ಕರ್ಕೊಳ್ತೀವಿ. ಇದ್ದಾರೆ, ಚರ್ಚೆ ನಡೀತಾ ಇದೆ. ಸಾಗರ ಸಮಾವೇಶ ಇದು ಯಾವ ಸಮಾವೇಶ ಅಂತ ನಂಗೆ ಅರ್ಥ ಆಗಿಲ್ಲ. ಇದು ಒಂದ್ ಕಡೆ ಈಡಿಗೆ ಸಮಾವೇಶ ಅಂತಾರೆ, ಒಂದಿದ BJP ಸಮಾವೇಶ ಅಂತಾರೆ, ಒಂದ್ ಕಡೆ ಹಿಂದುಳಿದ ವರ್ಗದ ಸಮಾವೇಶ ಅಂತಾರೆ. ಒಟ್ಟಲ್ಲಿ ಯಾವ್ದೋ ಸಮಸ್ಯೆ ಇದೆ ಅಲ್ಲ, ಅಲ್ಲಿ ನಿಂಬಲ್ಲಿ ಹೇಳ್ತಾ ಇದಾರೆ, ಬಟ್ ನಮ್ಮ ತಾಲೂಕಲ್ಲಿ ಆತರ ಹೇಳ್ಕೊಂಡು ಓಡಾಡ್ತಾ ಇದಾರೆ. ನಮ್ಮಲ್ಲಿ ಈಡಿಗ ಸಮಾಜ ರಾಜ್ಯದಲ್ಲಿ ಇದೆ, ಜಿಲ್ಲೆಯಲ್ಲಿ ಇದೆ, ತಾಲೂಕಲ್ಲಿ ಇದೆ. ಅವ್ರು ಯಾರು ನಾವು ಯಾರು ಗಮನಕ್ಕೆ ತರಲಿಲ್ಲ. ಅವ್ರದೇ ಪಕ್ಷದ ಬ್ಯಾನರ್ ಅಲ್ಲಿ ನಡೀತಾ ಇದೆ. ಬಹುಶಃ ಯಡಿಯೂರಪ್ಪನ ಸನ್ಮಾನ ಮಾಡೋದು ನಾನು ಬೇಡ ಅನ್ನಲ್ಲ. ಪಾಪ ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದು ನಮ್ಮ ಜಿಲ್ಲೆ ಹೆಂಬೆ ನಾಯಕರೇ. ಆ ಸನ್ಮಾನ ಯಾವುದು, ನಾಗರಿಕ ಸನ್ಮಾನ ಮಾಡ್ಬೋದಿತ್ತು. ಅದು ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು, ಕಾಗೋಡು ತಿಮ್ಮಪ್ಪನವ್ರು ಬಿಟ್ಟು, ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರನ್ನ ಬಿಟ್ಟು, ಈಗ ಸ್ವತಃ ಇವ್ರು ಏನೋ ಒಂದು ಮಾಡಕ್ ಕೊಟ್ಟಿದಾರಂದ್ರೆ ಆದಂತ ಸನ್ಮಾನ. ಪಾಪ ನಾನೇನು ಯಡಿಯೂರಪ್ಪನ ಸನ್ಮಾನ ಬೇಡ ಅಂತ ಹೇಳಿದೀವ, ನಾವು ಬಂದು ಬಾಡ್ತಿದ್ದೀವಪ್ಪ ನಮ್ಮನ್ನೆಲ್ಲ ಕರೆದಿದ್ರೆ. ಯಡಿಯೂರಪ್ಪನ ಇವರಿಗೆ ಮಧು ಬಂಗಾರಪ್ಪನರಿದ್ರು, ನಾನಿದ್ದೆ, ಕಾಗೋಡು ತಿಮ್ಮಪ್ಪನರಿದ್ರು, ಭೀಮಣ್ಣ ನಾಯ್ಕ ಇದ್ರು, ಎಲ್ಲ ನಮ್ಮ ಸಮಾಜ. ನಾವು ಮೊನ್ನೆ ಕರೆದಿಲ್ವಾ ರಾಜ್ಯದಲ್ಲಿ ನಡೆದಂತ ಇಡಿಗೆ ಸಮಾವೇಶದಲ್ಲಿ ಎಲ್ಲ ಪಕ್ಷದವ್ರನ್ನ ಕಂಡು ಇದೇ ಹಾಲಪ್ಪ ಬಂದು ಭೀಕರ ಭಾಷಣ ಮಾಡಿ ಹೋದ್ನಪ್ಪ ಅಲ್ಲಿ. ಇದು ಯಾವುದೋ ಹೊಸದು, ಇದು ಅಂದ್ರೆ ಇದು ಯಾವುದೋ ಬೇರೆ ನಡೀತಾ ಇದೆ. ನಾನು ಹೇಳೋದು ಯಡಿಯೂರಪ್ಪನ ಸನ್ಮಾನ ಮಾಡ್ಲಿ. ಸಿಗಂದೂರು ದೇವಸ್ಥಾನ ಇವತ್ತು ನಡೀತಾ ಇತ್ತು, ಅದನ್ನ ಈಗ ಮುಜರಾಯಿ ಕೊಟ್ರು, ಅದಕ್ಕೆ ಸನ್ಮಾನ ಮಾಡ್ತಾ ಇದ್ರು, ಇನ್ ಯಾವ್ದಕ್ ಮಾಡ್ತೀರ ಅನ್ನೋದು ಹೇಳ್ಬೇಕು. ಇವ್ರು ಯಾರು ಇಲ್ಲಪ್ಪ, ಅದಕ್ಕೆಲ್ಲ ನನಗೆ ಸಂಬಂಧ ಇಲ್ಲ. ನನಗೆ ಆತರ ಅವರ ಸಮಾವೇಶಕ್ಕೆ ಇದಕ್ಕೆ ಪರ್ಯಾಯವಾಗಿ ಯಾವುದು ಸಮಾವೇಶ ನಮ್ದಿಲ್ಲ. ಯಾವ್ದು ಇಲ್ಲಪ್ಪ, ನಮ್ಗೆ ಕರೆದೇ ಇಲ್ಲ, ನಮಗೆ ಇದೇ ಇಲ್ಲ, ಅಲ್ಲಿ ಯಾವ್ದ್ರಲ್ಲಿ ಇಲ್ಲ. ನಾವು ಈಗ ನಾವು ಈಡಿಗಿರಲ್ಲ, ಈಗ ನಾನು ಬೇರೆ ಇರ್ಬೋದು, ನಾನು ಬೇರೆ ಜಾತಿ ಯಾವ್ದೇ ಇರ್ಬೋದು. ಸಮಾವೇಶ ಮಾಡೋ ಸಾಗರದಲ್ಲಿ ಮಾಜಿ MLR ಅಸ್ತಿತ್ವ ಉಳಿಸ್ಕೋಬೇಕು. ಸಾಗರದಲ್ಲಿ ನಮ್ಮ ಈಡಿಗರು ಇದಾರೆ ಅಂತೇಳಿ BJP ಅವ್ರನ್ನ ಎಲ್ಲಾ ಪಕ್ಷದವ್ರನ್ನ ಎಲ್ಲ ಇವ್ರನ್ನೆಲ್ಲ ಕರೆದು ಜನ ಸೇರಿಸಿ ಈಗ ಒಂದು ಸಮಾವೇಶ ಮಾಡಿ ನಮ್ಮಲ್ಲೂ ಈಡಿಗ್ರಿ ಇಷ್ಟು ಜನ ಅಂತ ತೋರಿಸ್ಕೊಡೋದು. ಅದರಲ್ಲಿ ಬ್ರಾಹ್ಮಣ್ಸು ಬರ್ಬೋದು, ಲಿಂಗಾಯತರು ಬರ್ಬೋದು, ಹಿಂದುಳಿದ ವರ್ಗದವರು ಬರ್ಬೋದು, SC ಜನಾಂಗನೂ ಬರ್ಬೋದು, ಎಲ್ಲರನ್ನು ಕರೆಯಕ್ಕೆ ಹೊಂಟಾರೆ ಇವರು. ಅಲ್ಲಿ ಸಾಗರದಲ್ಲಿ ಒಂದು ಕಡೆ ಹೇಳ್ತಾರೆ ಇಲ್ಲ ಇದು ಹಿಂದುಳಿದ ವರ್ಗದ ಸಮಾವೇಶ ಅಂತಾರೆ, ಇನ್ನೊಂದು ಕಡೆ ಹೋಗ್ತಾರೆ ಇದು ಈಡಿಗ ಸಮಾವೇಶ ಅಂತಾರೆ. ಹಿಂಗೆ 3-4 ಕಡೆ ಹೇಳ್ಕೊಂಡು ಹೋಗಿದ್ದಾರೆ. ಪಾಪ ಮಾಡಲಿ ಬಿಡಿ, ನಾನೇನು ಬೇಡ ಅನ್ನೋಕ್ಕಲ್ಲ. ಅವ್ರ
ಅವ್ರ ಸಮಾವೇಶ, ಇದು ಪಕ್ಷದ ಸಮಾವೇಶ, ಇದು ಚುನಾವಣೆ ಸಮಾವೇಶ, ಇದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆಲ್ಲ ಹೆದರುವಂತ ಪ್ರಶ್ನೆನೇ ಇಲ್ಲ. ಅವ್ರು ಎಷ್ಟು ಸಮಾವೇಶ ಮಾಡಿದ್ರು ಸಹ ನಮ್ಮ ಪಕ್ಷ ನಾವು ಅದು ನಮ್ಮ ಅಭಿವೃದ್ಧಿ ನಮ್ಮ ಕೆಲಸ ಅಷ್ಟೇ. ಇಲ್ಲ, ಬಿಜೆಪಿ ಅವ್ರು ಪಾಪ ರೆಡಿಯಾಗಿ ಕೂತಿದ್ರು, ಅವ್ರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇದೆ, ಮಾಡ್ತಾರಪ್ಪ ನಮ್ಮಲ್ಲೂ ಮಾಡ್ತಾರೆ. ಅವ್ರು ಯಾರು ಹಾಕ್ಯಾರ ನಾವು ನೋಡ್ಬಿಟ್ಟು ಬಿಡ್ಬೇಕಲ್ಲ, ಅದಕ್ಕೆ ಕಾಯ್ತಾ ಇದೀವಿ ನಾವು. ಎಲ್ಲಿ ಕ್ಯಾಂಡಿಡೇಟ್ ಯಾಕೆ ಕೊರತೆ ಅಣ್ಣ? ಈಗ ನಾನ್ ಬೇಕಾದ್ರೆ ನಿಲ್ಲಕ್ ರೆಡಿ ಇದ್ದೇನಪ್ಪ, ಕೊಡ್ತೀರಾ? ಒಳ್ಳೆ ಕತೆ ಕೊರತೆ ಅಂತ ಯಾರು ಹೇಳಿದ್ ಕೊರತೆ? ನಾನು ನಾನು ನಿಲ್ಲಕ್ ತಯಾರಿದ್ನಪ್ಪ. ನನಗೆ ಇಲ್ಲ ಇಲ್ಲ, ಬೈದ್ಬಿಟ್ರು ಮೊನ್ನೆ, ಬೇಡ ನಿಲ್ಬೇಡ ನೀನು ಎಮ್ ಎಲ್ ಆಗಿದೆ ಅಂತ ಹೇಳಿ. ಅಲ್ಲ ಕೊಟ್ಟೆ, ಇಲ್ಲ ಕ್ಯಾಂಡಿಡೇಟ್ ಕೊರತೆ ಅಂದ್ರಲ್ಲ, ಅದಕ್ಕೆ ಹೇಳಿ. ರಾಜ್ಯದಲ್ಲಿ ಯಾವುದೇ ಕೊರತೆ ಇಲ್ಲ. ಈಗಾಗಲೇ ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲೂ ಸದ್ಯದಲ್ಲಿ ನಿಮ್ಗೆ ಅನೌನ್ಸ್ ಮಾಡ್ತಾರೆ, ಇನ್ನೊಂದು 4-5 ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ. ಅವಾಗ ನೀವು ಕಾದು ನೋಡಿ. ಥ್ಯಾಂಕ್ ಯು. ಯಾರು ಹೇಳಿದ್ದು ಸಚಿವರು ನಿಲ್ಬೇಕಂತ? ಯಾರು ಹೇಳಿದ್ದು? ಚರ್ಚೆ ನೀವು ಮಾಡಿರ್ತ, ನಾವೇನು ಮಾಡಿಲ್ಲಪ್ಪ, ಸುಮ್ಮನೆ ಹೇಳಬಾರ್ದು. ಯಾವ್ದು ಅಲ್ಲ, ನಿಲ್ಲೋರು ಯಾರಿಗಾರು ಆಸಕ್ತಿ ಇದ್ರೆ ಅವ್ರು ನಿಲ್ಬಹುದು, ನಾವು ನಿಲ್ಲಿ ಅಂತ ಹೇಳಕ್ ಆಗಲ್ಲ. ಅವ್ರ ಇಂಟ್ರೆಸ್ಟ್ ಇದ್ರೆ ನಿಲ್ಲೋಕೆ ಅವಕಾಶ ಇದೆ. ಈಗ ಮಧು ಬಂಗಾರಪ್ಪನವ್ರು ಇಲ್ಲಿದ್ದಾರೆ, ಅವ್ರು ನಿಲ್ಬೇಕು ಬಿಡುವುದು ಅವ್ರ ತೀರ್ಮಾನ ಅಲ್ವಾ, ನಾವು ಹೇಳಕ್ ಬರಲ್ಲ. ಅವ್ರು ನಿಲ್ಲ, ಅವ್ರ ತೀರ್ಮಾನ. ಹಾಗಾಗಿ ಪಕ್ಷ ತೀರ್ಮಾನ, ಪಕ್ಷದ ವಾತಾವರಣ ಕ್ಯಾಂಡಿಡೇಟ್ ಮೇಲೆ ನಡೀತದೆ ಅದೆಲ್ಲ. ಥ್ಯಾಂಕ್ ಯು. ಕುಮಾರ್ ಮಗ ಹೇಳಿದ್ರು, ಕುಮಾರ್ ಮಗರಪ್ಪಗೆ ಹಗ್ಗ ಹಾಕಿದೀವಿ, ಮೊನ್ನೆ ಹಾಕಿದ್ದೀನಿ ಹಗ್ಗ ಹಾಕಿ ಎಳೆದು ಎಳೆದು ಸಾಕಲ್ಲ, ಮತ್ತೆ ಕುಮಾರ್ ಮಗರಪ್ಪ ಅಂತೀರಾ? ನೋಡಿ, ಕುಮಾರ್ ಬಂಗಾರಪ್ಪನವರಿಗೆ ನಾವು ಹಗ್ಗ ಹಾಕಿ ಎಳೆದಿವಿ, ಅದು ತುಂಡಾಗಿ ಹೋಯ್ತಂತ ಮೊನ್ನೆನೆ ಹೇಳಿದ್ದೀನಿ. ಆ ತುಂಡಾಗಿ ಹೋದ್ಮೇಲೂ ಸಹ ಸುಮ್ಮನೆ ಇದ್ದೀವಿ. ಈಗ ನಾವೇನು ಅವರು ಅವ್ರ ಪಕ್ಷದಲ್ಲೂ ಅವ್ರ ಚಟುವಟಿಕೆಯಲ್ಲಿ ಇಲ್ಲ. ಅವ್ರು ಮೊನ್ನೆ ಈ ಬಹುಶಃ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೂ ಎಲ್ಲಕ್ಕೂ ಅವ್ರದ್ದೇನು ಫೋಟೋಗಳು ಕಾಣ್ತಾ ಇಲ್ಲ, ಏನಂತೂ ಕಾಣ್ತಾ ಇಲ್ಲ, ಅಷ್ಟೊಂದು ದೊಡ್ಡದಾಗಿ ಕಾಣ್ತಾ ಇಲ್ಲ. ಅಲ್ಲಿ ಒಂದು 3-4 ಜನರದ್ದು ಮಾತ್ರ ದೊಡ್ಡದಾಗಿ ಕಾಣ್ತಾ ಇದ್ಬಿಟ್ರೆ, ಪಾಪ ಕುಮಾರ ಮಂಗಾರಪ್ಪನ ಫೋಟೋ ಎಲ್ಲೂ ಕಂಡಿಲ್ಲ. ನಾನು ನೋಡ್ದಪ್ಪ 1 ಲಕ್ಷದಲ್ಲಿ ಹಾಕಿದ್ದಾರೆ. ಹಂಗಾಗಿ ನಾವು ಮಾತುಕತೆ ಆಗಿದ್ ಗೊತ್ತಾಗಿ ಅಷ್ಟೊತ್ತಲೇ ಯಡಿಯೂರಪ್ಪನವ್ರು ಹೋಗಿ ಕೈ ಹಾಕಿದ್ದಾರೆ. ಏ ಮರಯ್ಯ, ನೀನು ಹೆದರಬೇಡ, ನೀನು ತಗೊಂಡು ಹೋಗ್ಬಿಟ್ಟು ಕಾರವಾರದಲ್ಲಿ ನಂಗೆ ನಿಲ್ಲಿಸ್ಬಿಡ್ತೀನಿ, ನೀನೇ ಕ್ಯಾಂಡಿಡೇಟ್ ಅಂತ ಅವ್ರು ಹಗ್ಗೆ ಹಾಕಿದ್ದಾರೆ. ಅದು ತುಂಡಾಗಿ ಹೋಗಿದೆ ಅಂತ ಮೊನ್ನೆ ಹೇಳಿದ್ದೀನಿ, ತುಂಡಾಗಿ ಹೋಗಿದೆ. ಈಗ ಎರಡೂ ಕಡೆನೂ ಈಗ ಅವರಿಲ್ಲ, ನಮ್ಮ ಕಡೆನೂ ಬರ್ತಾ ಇಲ್ಲ, ಆ ಕಡೆನೂ ಬರ್ತಾ ಇಲ್ಲ, ಸುಮ್ಮನೆ ಸ್ಟಿಲ್ ಆಗಿ ಇದ್ದಾರೆ. ಹೊಸ ಹಗ್ಗ ಅಂದ್ರೆ ಸುತ್ತ 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 ಎಳ್ಕೊ ಬರ್ಬೇಕಾಗಿದೆ. ನೋಡ್ತಾ ಇದೀವಿ, ಅದನ್ನು ಕಾದು ನೋಡ್ತೀವಿ ಏನಂತ. ಯಾರಿಲ್ಲ ಪಾಪ, ನಮ್ದೇ ಕಟ್ಟಾಗಿ ಹೋಗಿದೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.